ಸುಬ್ರಹ್ಮಣ್ಯ ಸರಿ ಹೋಯ್ತಾ? ಹಾಗಾದ್ರೆ ನಿನ್ಗೆಲ್ಲ ನೆನಪಿದೆ ಅಂತ ಆಯ್ತು. ಏನ್ ನೆನಪು? ನಾಗಿಣಿಗೂ ನಿನಗೂ ಕಾದಾಟ ಆಗಿ ನಾಗಿಣಿ ನಿನ್ನ ಕೊಂದದ್ದು. ಓ, ಅಂದ್ರೆ ಯಾವ ನಾಗಗಳು ಬರ್ತಾ ಇಲ್ಲ, ಏನ್ ಮಾಡೋದೀಗ? ನಾಗಿಣಿ ಇಲ್ಲೇ ಇರ್ಬೇಕಾದ್ರೆ ಬೇರೆ ನಾಗಗಳು ಹೇಗ್ ಬರಕ್ ಸಾಧ್ಯ? ಅಮ್ಮ, ಅಲ್ಲಿ ಅಲ್ಲಿ ಎಷ್ಟೊಂದು ನಾಗಗಳು ಬರ್ತವೆ. ನಿಮ್ಮ ತಾಯಿ ಉಪಯೋಗಿಸಿರೋ ತಂತ್ರ ಪ್ರತಿತಂತ್ರಗಳನ್ನ ಯಾವ ರಾಜತಾಂತ್ರಿಕನೂ ಉಪಯೋಗಿಸಕ್ ಸಾಧ್ಯ. ಇವರ ತಂತ್ರ ನನ್ನ ಜೊತೆ ಇಲ್ಲ ಅಂದಿದ್ರೆ ಇವತ್ತು ಈ ನಾಗಿನ ಬಂಧಿಸೋದಕ್ಕೆ ಆಗ್ತಾ ಇರಲಿಲ್ಲ. ನೀನೇ ನಾಗಿನಿ, ನನ್ನ ಮಕ್ಕಳನ್ನ ಬಲಿ ತೊಡಕ್ ಬಂದಿರೋ ಶತ್ರು ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಇಷ್ಟೆಲ್ಲ ಪರೀಕ್ಷೆಗಳು ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಈ ನಾಗಜೋಳಿಗೆಯಲ್ಲಿ ಬಂಧನವಾಗಿದ್ದ ನಾಗಿನಿನ ಹೊರಗೆ ಬಿಟ್ಬಿಟ್ಟ. ಅವಳಿ ತೋಟದ ಮನೆಯನ್ನ ದಾಟಿ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ತೋಟದ ಮನೆಯ ಸುತ್ತ ನಾನು ದಿಗ್ಬಂಧನ ಹಾಕಿದ್ದೀನಿ. ಇವ್ರ ಮಾತು ಕೇಳ್ತಿದ್ರೆ ನನ್ನ ನಗು ಬರ್ತಾ ಇದೆ. ಚಿತ್ರ, ಇದಕ್ಕಿದ್ದ ಹಾಗೆ ಕತ್ಲಾಗಿ ಹೋಯ್ತು. ಯಾವ ಕೇಳ್ಗಾಲಕ್ಕು ಪಾಪನ ಜೊತೆ ಅರ್ಜುನ್ ಹೋಗಿಲ್ವಾ, ಅವ್ನ್ ಏನ್ ಆಗ್ಬಿಡುತ್ತೋ ಏನೋ ಅನ್ನೋ ಆತಂಕ ನನಗೆ. ಏನಾದ್ರೂ ಮಾಡಿ ಯಾರನ್ನಾದ್ರೂ ನಮ್ ಸಹಾಯಕ್ಕೆ ಕಳಿಸು. ನೀನು ಕೊರೆ ಕಳಿಸಿದೀಯ, ಈಗ ನಿನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ. ಅಮೃತ, ನಾವು ಮೊದ್ಲು ಇಲ್ಲಿಂದ ತಪ್ಪಿಸ್ಕೋಬೇಕು. ಹೌದು, ಆದ್ರೆ ಹೇಗೆ? ಆ ನಾಗಿನಿ ಕಿಟಕಿಯಿಂದ ತಪ್ಪಿಸ್ಕೊಂಡ್ರು ತಪ್ಪಿಸ್ಕೋಬಹುದು. ಈ ಕಡೆ ಬರಕ್ ಹೋದೆ? ಮೊದ್ಲು ಹೋಗಿ ಮನೆ ಸೇರ್ಕೊ ಹೋಗು. ಬಸ್ರಿ ಹೆಂಗ್ಸ್ ಬೇರೆ, ನೀನ್ ಈ ಸ್ಥಿತಿಲಿ ಇಲ್ಲಿ ಯಾಕೆ ಬರಕ್ ಹೋದೆ? ಅಣ್ಣ, ನಂಗೆ ಕೆಲ್ಸಕ್ ಬಂದಾಗ ಸರಿಯಾಗಿ ಇದ್ದೆ. ಕೆಲ್ಸ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ತು. ಇಲ್ಲೇ ಸ್ವಲ್ಪ ದೂರ ಅಣ್ಣ, ಬೇಗ ಹೋಗಿ ಸೇರ್ಕೊ, ಮನೆ ಸೇರ್ಕೊ ಹೋಗು. ಇಂಥ ಸ್ಥಿತಿಲಿ ಒಂದ್ ಹೆಜ್ಜೆನು ಇಡಕ್ ಆಗ್ತಿಲ್ಲ. ನಾನೇನಮ್ಮ ಮಾಡ್ಲಿ? ನಂಗ್ ದೇವ್ರ ಸಿಕ್ಕಂಗ್ ಸಿಕ್ಕಿದೀರ, ನಂಗ್ ಮನೆ ಸೇರ್ಕೊಳಕ್ ಸಹಾಯ ಮಾಡಿ. ಇಲ್ಲಮ್ಮ, ನಾನು ಇಲ್ಲಿಂದ ಕದ್ಲೋದಕ್ಕಾಗೋದಿಲ್ಲ, ನನಗೆ ಬೇರೆ ಕೆಲ್ಸಗಳಿದೆ, ಅರ್ಥ ಮಾಡ್ಕೋ. ನಿಮ್ ಹೊಡಹುಟ್ಟಿದ ತಂಗಿ ಇದೇ ಸ್ಥಿತಿಯಲ್ಲಿ ಇದ್ರೆ ನೀವ್ ಹೀಗ್ ಹೇಳ್ತಿದ್ರ? ಸಹಾಯ ಮಾಡಿ ಅಣ್ಣ, ಬೇಕಿದ್ರೆ ನಿಮ್ ಕಾಲ್ ಹಿಡಿತೀನಿ. ಏನ್ ಮಾಡ್ತಿದ್ಯಮ್ಮ ನೀನು, ಅರ್ಥ ಮಾಡ್ಕೋ, ನನಗೆ ಬೇರೆ ಕೆಲ್ಸಗಳಿದೆ, ನಾನು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ನೀವ್ ನಂಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಸತ್ತೋಗ್ತೀನಣ್ಣ. ನನ್ ಮಗು ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಎರಡು ಜೀವ ಕಾಪಾಡಕ್ ಪುಣ್ಯ ಬರುತ್ತಣ್ಣ ನಿಮ್ಗೆ. ನಮ್ ಮನೆ ದೂರ ಇಲ್ಲಣ್ಣ, 4 ಹೆಜ್ಜೆ ಅಷ್ಟೇ. ಅಯ್ಯೋ, ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಈ ಹೆಂಗಸಿನ ಸ್ಥಿತಿನ ನೋಡಿದ್ರೆ ಸಹಾಯ ಮಾಡ್ಲೇಬೇಕು ಅನ್ನಿಸ್ತಾ ಇದೆ. ಬಾಬಾ ಇನ್ನು ಟೈಮ್ ಇದೆ ಅಂತ ಹೇಳಿದ್ರು, ಇಲ್ಲೇ ಪಕ್ಕದಲ್ಲಿ ಅಂತ ಹೇಳ್ತಾ ಇದ್ದಾಳೆ, ಹೋಗಿ ಬಿಟ್ಬಂದ್ಬಿಡೋಣ. ಎಲ್ಲಿ ನಿಮ್ಮ ಮನೆ? ಸ್ವಲ್ಪ ದೂರ. ನಮ್ಮ ಸಹಾಯಕ್ಕೆ ಬಂದ ನಾಗರಾಣಿಯನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಪರಶಿವನು ನಮ್ಮನ್ನ ಕ್ಷಮಿಸೋದಿಲ್ಲ. ನಾಗರಾಣಿನ ಬಿಡಿಸೋ ಪ್ರಯತ್ನದಲ್ಲಿ ನನ್ನ ಜೀವ ಹೋದ್ರೂ ಸಹ ನಾನು ಸಂತೋಷವಾಗಿ ಕಣ್ಮುಚ್ಚುತ್ತೀನಿ. ನೀನು ನನ್ನ ದಿಗ್ಬಂಧನದಲ್ಲಿ ಬಂದಿಯಾದ ಮೇಲೆ ಹರಿಹರ ಬ್ರಹ್ಮಾದಿಗಳಿಂದಲೂ ನಿನ್ನ ಬಿಡಿಸೋದಕ್ಕಾಗೋದಿಲ್ಲ. ಯಾರಿಲ್ಲ, ಯಾಕರೇ ಇಲ್ಲ ಅಂತ
ಆದರೆ ನಾಗಮಣಿನೂ ಇಲ್ಲ. ಕಣ್ಣ ಬೆಳಕಲ್ಲಿ ಬದುಕಿನ್ನು ತಾರಾವಳಿ, ನಿನ್ನೆ ಕೂಗಿ ಕರೆ ವಾಸೆಯು ಬಿಡುವಿಲ್ಲದೆ, ಜೊತೆ ಸೇರಿ ನಲಿ ವಾಸೆಯು ದೂರಾಗದೆ. ಇವತ್ ಗಂಗಾ ಬರ್ತ್ಡೇ ಅಂತ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವತ್ ಗಂಗಾಗೆ ಮಾರು ಹುಟ್ಟು ಬಂದಿದ್ದ ದಿನ, ಎಲ್ಲರೂ ಗಂಗಾಗ್ ವಿಶ್ ಮಾಡಿ. ಅಲ್ಲ, ರೀಸನ್ ಏನ್ ಅನ್ನೋದ ಗೊತ್ತಿಲ್ಲ, ವಿಶ್ ಮಾಡಂದ್ರೆ ಹೆಂಗ್ ಮಾಡೋನು? ಹೌದಲ್ವಾ, ವಾಡೆ ಹಿರಿಯರೆಲ್ಲ ಸೇರಿ ಗಂಗಾಗ್ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮನೆ ಹತ್ತತ್ರ ಬಂದ್ಬಿಟ್ವಿ, ನಾಲ್ಕು ಹೆಜ್ಜೆ ಎತ್ಕೋಬಿಡ್ಲಾ? ಏನ್ ಬ್ಯಾಸರ ಮಾಡ್ಕೋಬೇಡಿ, ನನ್ನ ನಿಮ್ಮ ಮಗ ಅನ್ಕಳಿ. ತೇರ್ ಯಾಕಪ್ಪಯ್ಯ, ನನ್ನ ಅವನ ನಾನೇ ನನ್ನ ಕೈಯಾರೆ ಎತ್ಕೋಬತ್ತೀನಿ, ಬನ್ನಿ. ಈ ಓಲೆನ ಇವಳು ಧರಿಸ್ಬೇಕು. ಇದನ್ನ ನೀನ್ ಹಾಕೊಂಡಿದ್ರೆ ನಾನ್ ಇಲ್ಲಿಂದಾನೆ ಅಲ್ಲಿರೋದನ್ನ ನಿಯಂತ್ರಿಸ್ಬೋದು. ಈಗ ಮೊದಲನೇ ಸ್ಪರ್ಧಿಯಾಗಿ ಕುಮಾರಿ ಹಿರಣ್ಮಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ. ಇವ್ಳು ಆಡ್ತಿರಕ್ಕೆ ಏನಾದ್ರೂ ಮಾಡಪ್ಪ. ಮಾಡ್ತೀನಿ ಇರೋಳ್ಗೆ. ಅಡುಗೆ ಮಾಡಿದವರು ಊಟ ಯಾವಾಗ ಮಾಡೋದು? ನಿಮ್ದೆಲ್ಲ ಆಗ್ಲಿ, ಆಮೇಲೆ ಮಾಡ್ತೀನಿ. ನಾನು ಊಟ ಮಾಡಬೇಕು ಅಂತ ಎಷ್ಟು ಕನ್ಸರ್ನ್ ಋಷಿ ನಿನಗೆ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ನೀನೇ ನನಗೊಂದು ತಿನ್ಸು, ಆಮೇಲೆ ನಾನು ಊಟ ಮಾಡ್ತೀನಿ. ಕಮಲಿ ಅವರೇ, ತಗೊಳ್ಳಿ ಸ್ವೀಟ್ ತಿನ್ನಿ, ಸುಸ್ತು ಕಮ್ಮಿ ಆಗುತ್ತೆ. ಹ್ಞೂ, ಜ್ಯೋತಿ, ನಾನು ನಿನ್ನಂಗೆ ಅನ್ಕೊಂಡಿದ್ದೆ. ತಪ್ಪನ್ನ ತಪ್ಪು ಅಂತ ಖಂಡಿಸಿ ಕಲ್ತಿರೋ ಪಾಠದ ಅನುಭವ ಇಟ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಯ್ತಾ ಇದ್ದೆ. ಆದ್ರೆ ಈ ಒಂದ್ ಎರಡು ದಿನದಲ್ಲಿ ನಾನು ಮಾಡ್ತಿರೋ ತಪ್ಪೇನು ಅಂತ ಅನ್ನಿಸ್ತಾ ಇದ್ದೆ ಜ್ಯೋತಿ. ಅಂಥದ್ದೇನಾಯ್ತು? ನಂಗೆ ಯಾಕೋ ಇವ್ರು ಬದ್ಲಾಯ್ತವ್ರೆ ಅಂತ ಅನ್ನಿಸ್ತಾ ಇದೆ. ಗಂಡಾಂತರದಿಂದ ಹೊರಗೆ ಬಂದು ನಿಮ್ಗಳ ಜೀವನ ಚೆನ್ನಾಗಾಗೋದು ನಮ್ಮ ಮುಖ್ಯ ಕಡೆ. ಒಂದು ವರ್ಷಕ್ಕೆ ಹೋಗ್ಬಿಡ. ಹೊರಟೋಗುವೆನು. ಸ್ವಾಮೀಜಿಗಳು ಕೊಟ್ಟಿದ್ದ ತಗಡನ ಎಲ್ಲಿ ಹೂತಾಕಿದ್ದು ಅಂತ ಹೇಳಿದ್ದು? ಇದೇ ಇಲ್ಲೇ ಇದೇ ಜಾಗದಲ್ಲಿ. ಇಲ್ಲ, ಆ ತಗಡು ಇರೋವರೆಗೂ ನಮ್ಗೆ ಯಾವ ತೊಂದರೆನೂ ಆಗಿರ್ಲಿಲ್ಲ. ನೀನೇನಾದ್ರೂ ಈಗ ಅದನ್ನ ತೆಗೆದ್ರೆ ನಮಗೆ ತೊಂದರೆ ಆಗೋದಂತೂ ಗ್ಯಾರಂಟಿ. ನಾವು ಆಲ್ರೆಡಿ ಚಿತ್ರನ ಆತ್ಮನ ಬಾಟ್ಲಲ್ಲಿ ಬಂದ್ಸಿ ಕೆರೆಗೆ ಎಸ್ದಿದ್ದಾಗಿದೆ. ಚಿತ್ರ, ನಾಲ್ಕು ತಗಡನ ತೆಗ್ದಿದ್ದೀನಿ, ಈಗ ನೀನ್ ಧೈರ್ಯವಾಗಿ ಮನೆಗೆ ಬರ್ಬೋದು.